ನಾಳೆ ಮೋದಿ ಬಜೆಟ್, ಹೀಗಾಗಿ ನಾಳಿನ ಬಜೆಟ್ ಹೇಗಿರಲಿದೆ? ನಾಳೆ ಮೋದಿ ಬಜೆಟ್ ಯಾರ್ಯಾರಿಗೆ ಶಾಕ್ ಕೊಡಬಹುದು ಮೋದಿ ಅನ್ನುವಂತಹ ಪ್ರಶ್ನೆಗೆ ನಾಳೆ ಉತ್ತರ ಸಿಗುತ್ತೆ. ಚಿನ್ನಕ್ಕೂ ಟ್ಯಾಕ್ಸ್ ಹಾಕ್ತಾರಾ? ಯಾಕಂದ್ರೆ ಇಂಥದ್ದೊಂದು ಪ್ರಶ್ನೆ ಬಹಳ ದಿನಗಳಿಂದ ಚಾಲ್ತಿಯಲ್ಲಿದೆ, ಚರ್ಚೆಗೆ ಒಳಪಟ್ಟಿದೆ. ನಾಳೆ ನಮೋ ಬಜೆಟ್ ಇರೋದ್ರಿಂದಾಗಿ ಎಲ್ಲರ ಕಣ್ಣು ಕೂಡ ನಾಳಿನ ಬಜೆಟ್ ನತ್ತ ಇದೆ. ರಥಸಪ್ತಮಿ ದಿನ ದೇಶವಾಸಿಗಳಿಗೆ ಏನ್ ಕೊಡ್ತಾರೆ ಮೋದಿ? ಯಾರೇ ದೇಶವಾಸಿಗಳಿಗೆ ಶಾಕ್ ಕೊಡ್ತಾರೋ ಅಥವಾ ಸಿಹಿ ಸುದ್ದಿಯನ್ನ ಕೊಡ್ತಾರೋ, ಸೂಪರ್ ಗಿಫ್ಟ್ ಕೊಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ ಅವರು? ರೈತರಿಗೆ ಏನ್ ಸಿಗಬಹುದು, ಬಡವರಿಗೆ, ವೃದ್ಧರಿಗೆ, ಹೀಗೆ ಎಲ್ರಿಗೂ ಏನೇನ್ ಸಿಗಬಹುದು ಅನ್ನುವಂತ ನಿರೀಕ್ಷೆ ಒಂದು ಕಡೆಯಲ್ಲಿ ಇದೆ. ನಾಳಿನ ಬಜೆಟ್ ನಿಂದಾಗಿ ಜನ ಬಹಳಷ್ಟು ನಿರೀಕ್ಷೆಗಳನ್ನ ಹೊಂದಿದ್ದಾರೆ. ಒಂದಷ್ಟು ಈ ಹಿಂದೆ ಆಗದೆ ಇದ್ದನ್ನ ಬಹುಶಃ ಈಗ ಮಾಡಬಹುದು ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಶಾಕ್ ಕೊಡ್ತಾರಾ, ಸಿಹಿ ಸುದ್ದಿ ಕೊಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ ಅವರು? ಅವರ ಬತ್ತಳಿಕೆಯಲ್ಲಿ ಏನಿದೆ, ಆ ಬಾಣವನ್ನ ಹೇಗೆ ಬೀಸ್ತಾರೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಮೋದಿ ಅವರ ಸೂಪರ್ ಗಿಫ್ಟ್ ಏನು, ನಂಬರ್ ಒನ್ ನೋಡೋಣ. ವಿಧವೆ ಹಿರಿಯ ನಾಗರಿಕರು ಅಂಗವಿಕಲರ ಪಿಂಚಣಿ ಏರಿಕೆಯನ್ನ ಮಾಡ್ತಾರಾ, ಇಂಥದ್ದೊಂದು ಸೂಪರ್ ಗಿಫ್ಟ್ ಕೊಡ್ತಾರಾ? 80 ವರ್ಷ ಮೀರಿದ ಹಿರಿಯರಿಗೆ ಸದ್ಯ 500 ರೂಪಾಯಿ ಮಾಸಿಕ ಪಿಂಚಣಿ ಇದೆ. ಸೊ ಇದನ್ನ ಏರಿಸುವಂತಹ ನಿಟ್ಟಿನಲ್ಲಿ ಏನಾದರೂ ಆಲೋಚನೆಯನ್ನ ಮಾಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಸದ್ಯ ಇರತಕ್ಕಂತಹ ಪ್ರಶ್ನೆ. ಇದು ಮೋದಿ ಸೂಪರ್ ಗಿಫ್ಟ್ ಅನ್ನ ಕೊಡೋದೇ ಆದ್ರೆ ವಿಧವೆಯರು, ಅಂಗವಿಕಲರು ಮತ್ತು ಹಿರಿಯ ನಾಗರಿಕರಿಗೆ ಸಿಗಬಹುದಾದಂತಹ ದೊಡ್ಡ ಉಡುಗೊರೆ ಅಂತ ಹೇಳಬಹುದು. ಸೊ ಆ ನಿಟ್ಟಿನಲ್ಲಿ ಏನಾದರೂ ಚಿಂತನೆ ಮಾಡಿದ್ದಾರಾ? ಈಗ ರೆಡಿ ಮಾಡಿರುವಂತಹ ಸೂಪರ್ ಗಿಫ್ಟ್ ಬಾಕ್ಸ್ನಲ್ಲಿ ಎಲ್ಲವೂ ಕೂಡ ಅಡಕವಾಗಿದೆಯಾ ಅನ್ನೋದನ್ನು ನೋಡಬೇಕು. ಇನ್ನು 1000 ರೂಪಾಯಿಗೆ ಏರಿಸಲು ಚಿಂತನೆಯನ್ನು ನಡೆಸಿದ್ದಾರೆ ಮೋದಿ ಅಂತ ಹೇಳಲಾಗ್ತಾ ಇದೆ. ಈವರೆಗೂ 500 ರೂಪಾಯಿ ಮಾಸಿಕ ಪಿಂಚಣಿ ಏನಿದೆ ಅದನ್ನ 1000 ರೂಪಾಯಿವರೆಗೂ ಅಂದರೆ ಡಬಲ್ ಮಾಡೋದು, 500 ರೂಪಾಯಿಯಷ್ಟು ಇನ್ನಷ್ಟು ಜಾಸ್ತಿ ಮಾಡೋದು ಆ ಚಿಂತನೆಯಲ್ಲಿ ಇದ್ದಾರೆ ಅಂತ. ಇದು ನಿಜವಾಗ್ಲೂ ಆದರೆ ವಿಧವೆ, ಹಿರಿಯ ನಾಗರಿಕರು, ಅಂಗವಿಕಲರು ಅವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಲಾಟ್ರಿ ಹೊಡೆದಂತೆ ಅಂತಲೇ ಹೇಳಬಹುದು. ಮೋದಿ ಸೂಪರ್ ಗಿಫ್ಟ್ನ ನಂಬರ್ ಒನ್ ಪಟ್ಟಿಯಲ್ಲಿ ಏನಿರಬಹುದು ಅನ್ನೋದನ್ನ ನೋಡ್ತಾ ಇದ್ರೆ ಈ ವರ್ಗದವರಿಗೆ ವಿಧವೆಯರಿರಬಹುದು, ಹಿರಿಯ ನಾಗರಿಕರಿರಬಹುದು, ಅಂಗವಿಕಲರಿರಬಹುದು, ಅವರ ಪಿಂಚಣಿ ಏರಿಕೆಯ ವಿಚಾರದಲ್ಲಿ ಮನಸ್ಸು ಮಾಡೋ ಮೂಲಕವಾಗಿ 1:2 ಅಂದರೆ 500 ರೂಪಾಯಿ ಏನು ಪಿಂಚಣಿ ಈಗ ಇದೆ, 1000 ರೂಪಾಯಿ ಮಾಡಬಹುದು ಅಂತ ನಿರೀಕ್ಷೆ ಇದೆ. ಇನ್ನು 79 ವರ್ಷದ ಹಿರಿಯರಿಗೆ ಸದ್ಯ 200 ರೂಪಾಯಿ ಪಿಂಚಣಿ ಇದೆ. ಸೊ ಹೀಗಾಗಿ ಇದನ್ನು ಕೂಡ ಏರಿಸಬೇಕು ಅನ್ನೋದು ಬಹಳಷ್ಟು ಹಿರಿಯರ ಒಂದು ಒತ್ತಾಸೆ ಆಗಿತ್ತು. ಆ ದೃಷ್ಟಿಯಲ್ಲೇ ಈ ಬಜೆಟ್ನ ಜನ ನೋಡ್ತಾ ಇದ್ದಾರೆ, ಅದರಲ್ಲೂ ಹಿರಿಯ ನಾಗರಿಕರು. 79 ವರ್ಷ ವಯಸ್ಸಿನವರು 200 ರೂಪಾಯಿ ಏನು ಪಡ್ಕೊಳ್ತಾ ಇದ್ರು ಪಿಂಚಣಿಯನ್ನು, ಈಗ ಅದನ್ನು 500 ರೂಪಾಯಿಗೆ ಏರಿಸಬಹುದಾದಂತಹ ಸಾಧ್ಯತೆಗಳಿದೆ. ಸೊ ಇದು ಮೋದಿ ಬಜೆಟ್ನಲ್ಲಿ ಸಾಮಾನ್ಯವಾಗಿ ಹಿರಿಯರು ಹೊಂದಿರತಕ್ಕಂತಹ ಒಂದು ಆಶಾಭಾವನೆ. 200 ರೂಪಾಯಿ ಇರೋದನ್ನ 500 ರೂಪಾಯಿಗೆ ಏರಿಸೋ ಸಾಧ್ಯತೆಗಳು ಸದ್ಯ ಕಾಣಿಸ್ತಾ ಇದೆ. ಯಾಕಂದ್ರೆ ಮೋದಿ ಅವರು ರೈತರಿರಬಹುದು, ಬಡವರಿರಬಹುದು, ಶ್ರಮಿಕರಿಗೆ ಇರಬಹುದು, ಈ ರೀತಿಯಾಗಿ ಒಂದು ಬಂಪರ್ ಉಡುಗೊರೆಯನ್ನ ಈ ಬಾರಿಯ ಬಜೆಟ್ನಲ್ಲಿ ಮಂಡನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಅದು ಬಹುಶಃ ಈ ರೀತಿಯಲ್ಲಿ ಹಂತ ಹಂತವಾಗಿ ಎಲ್ರಿಗೂ ಖುಷಿಯ ವಿಚಾರ ಆದರೂ ಆಗಬಹುದು ಅಂತ. ಇನ್ನು ವಿಧವೆಯರ ಪಿಂಚಣಿ ಕೂಡ ಹೆಚ್ಚಿಸಲು ಆಲೋಚನೆಯನ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಅದು ಎಷ್ಟಕ್ಕೆ ಮಾಡ್ತಾರೆ ಅಂತ ಅನ್ನೋದನ್ನ ಸದ್ಯ ಈ ಬಜೆಟ್ನಿಂದ ಗೊತ್ತಾಗುತ್ತೆ. ವಿಧವೆಯರ ಪಿಂಚಣಿ ಕೂಡ ಹೆಚ್ಚಿಸಲು ಪ್ರಧಾನಿ ನರೇಂದ್ರ ಮೋದಿಯವರ ಈ ಬಜೆಟ್ನಲ್ಲಿ ಆಲೋಚನೆಯನ್ನ ಮಾಡಲಾಗಿದ್ದು, ಇವರೆಲ್ಲರಿಗೂ ಕೂಡ ನಿಜವಾಗ್ಲೂ ಮೋದಿಯವರು ಮನಸ್ಸು ಮಾಡಿ ಬಂಪರ್ ಗಿಫ್ಟ್ ಅನ್ನ ಕೊಟ್ರೆ ಅದು ಸೂಪರ್ ಗಿಫ್ಟೇ ಆಗುತ್ತೆ. ಇನ್ನು 40-59 ವಯಸ್ಸಿನವರಿಗೆ ಸದ್ಯ 200 ರೂಪಾಯಿ ಪಿಂಚಣಿ ಇದೆ. ವಿಧವೆಯರ ಪಿಂಚಣಿ ಈಗ ಸದ್ಯ ಇರುವಂಥದ್ದು, ಅದರಲ್ಲಿ 40-59 ವಯಸ್ಸಿನವರಿಗೆ ಸದ್ಯ ಈಗಿರ್ತಕ್ಕಂಥದ್ದು 200 ರೂಪಾಯಿ. ಸೊ ಇದನ್ನ ಜಾಸ್ತಿ ಮಾಡ್ಕೊಳ್ಳೋದು ಅಂದ್ರೆ ಅದಕ್ಕಿಂತ ಜಾಸ್ತಿ ಒಂದು 200 ರೂಪಾಯೋ ಇನ್ನೊಂದು 300 ರೂಪಾಯೋ ಜಾಸ್ತಿ ಮಾಡಿದ್ರೆ 500 ರೂಪಾಯಿಗೆ ಏರಿಕೆಯನ್ನ ಮಾಡಬಹುದು ಅನ್ನುವಂಥ ಒಂದು ಆಶಾಭಾವನೆ ಇದೆ. ಸೊ ಅದರಂತೆ ಮೋದಿ ಗಿಫ್ಟ್ ಅನ್ನ ಕೊಟ್ರೆ 40-59 ವರ್ಷ ವಯಸ್ಸಿನವರು ಏನಿದ್ದಾರೆ ವಿಧವೆಯರು, ಸೊ ಅವರಿಗೆ ಒಂದು ಲಾಟ್ರಿ ಹೊಡೆದಂತೆ ಆಗುತ್ತೆ. 200 ರೂಪಾಯಿ ಇರುವಂತಹ ಪಿಂಚಣಿಯನ್ನ ಏರಿಸಬಹುದಾದಂತಹ ನಿರೀಕ್ಷೆಯನ್ನ
ಹೊಂದಲಾಗಿದೆ. ಸೊ ಇದು ಮೋದಿ ಸೂಪರ್ ಗಿಫ್ಟ್. ಮೊದಲನೇದಾಗಿ ಒನ್ ಅನ್ನ ನೀವು ನೋಡಿದ್ರಿ, ವಿಧವೆಯರು, ವೃದ್ಧರು, ಹಿರಿಯ ನಾಗರಿಕರು, ಸೊ ಈ ಅಂಗವಿಕಲರು ಇವರೆಲ್ಲರ ವ್ಯಾಪ್ತಿಗೆ ಬರುವಂತಹ ಈ ವರ್ಗಕ್ಕೆ ಸೇರಿದಂತವರ ಪಿಂಚಣಿ ಏರಿಕೆ ಮಾಡುವಂತಹ ನಿಟ್ಟಿನಲ್ಲಿ ಆಲೋಚನೆಯನ್ನ ಪ್ರಧಾನಿ ಮೋದಿ ಅವರು ಈ ಬಜೆಟ್ ನಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಾಳೆವರೆಗೂ ಕಾಯ್ಬೇಕು, ಇದಾದ್ರೆ ನಿಜವಾಗ್ಲೂ ಖುಷಿಯ ವಿಚಾರ. ಹಾಗಿದ್ರೆ ಮೋದಿಯವರ ಸೂಪರ್ ಗಿಫ್ಟ್ ಎರಡು ಯಾರಿಗೆ ಸಿಹಿ ಸುದ್ದಿ ಆಗುತ್ತೆ ಅಥವಾ ಯಾರಿಗೆ ಕಹಿ ಆಗ್ಬೋದು ನೋಡೋಣ. ಮೋದಿ ಸೂಪರ್ ಗಿಫ್ಟ್ ಎರಡು, ಇದು ರೈತರಿಗೆ ಹೆಚ್ಚಾಗುವ ಸಹಾಯಧನ ಆಗಬಹುದಾದಂತಹ ಸಾಧ್ಯತೆ ಇದೆ. ಹೆಚ್ಚಾಗುತ್ತಾ ಅನ್ನುವಂತಹ ಪ್ರಶ್ನೆಯಾಗೆ ಉಳ್ಕೊಳ್ಳುತ್ತಾ ಅಥವಾ ಇದಕ್ಕೊಂದು ಸೊಲ್ಯೂಷನ್ ಅನ್ನ ಕೊಡ್ತಾರಾ ಅದು ನೋಡಬೇಕು. ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ವಾರ್ಷಿಕ 6,000 ರೂಪಾಯಿ ಏನು ನಿಗದಿಪಡಿಸಲಾಗಿದೆ. ಈಗಾಗಲೇ ಕಂತುಗಳಲ್ಲಿ ಬಿಡುಗಡೆಯನ್ನು ಕೂಡ ಮಾಡಲಾಗಿದೆ. ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ವಾರ್ಷಿಕ 6,000 ರೂಪಾಯಿ ಏನಿದೆ ಇದನ್ನ ಜಾಸ್ತಿ ಮಾಡ್ತಾರಾ ಅನ್ನೋದು ರೈತರ ನಿರೀಕ್ಷೆಯಾಗಿದೆ. 6,000 ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ನಾವು ಕೂಡ ಏನು ಮಳೆ ಬೆಳೆ ಇಲ್ಲದಂತಹ ಸಂದರ್ಭದಲ್ಲಿ ಏನೂ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸಾವು ನೋವುಗಳಾಗ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಇದೆಲ್ಲ ಒಂದು ಅನುಕೂಲ ಆಗಬಹುದು ಅನ್ನುವಂತಹ ಒಂದು ಆಶಾಭಾವನೆಯನ್ನ ರೈತರು ಹೊಂದಿದ್ದಾರೆ. ಹೀಗಾಗಿ ರೈತರಿಗೆ ಹೆಚ್ಚಾಗುತ್ತಾ ಸಹಾಯಧನ, ಅದು ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ 6,000 ಸಹಾಯಧನವನ್ನ ಏರಿಕೆ ಬಗ್ಗೆ ವದಂತಿಗಳು ಎದ್ದಿದೆ. ಸೊ ಈ ವದಂತಿಗಳು ಕೇವಲ ವದಂತಿಯಾಗಿಯೇ ಉಳ್ಕೊಂಡ್ಬಿಡುತ್ತೋ ಅಥವಾ ಇತ್ತೀಚೆಗಷ್ಟೇ ಮಾಡಿದ್ದೀವಿ ಈಗ ಮತ್ತೆ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದಾರಾ ಅಥವಾ ಈಗ ಆಲ್ರೆಡಿ ಕೊಡ್ತಾ ಇರೋದೇ ಹೆಚ್ಚು ಅನ್ನುವಂಥ ನಿಲುವಿಗೆ ಏನಾದರೂ ಬಂದಿರ್ತಾರಾ ಗೊತ್ತಿಲ್ಲ. ನಾಳಿನ ಬಜೆಟ್ನಲ್ಲಿ ಅದು ಗೊತ್ತಾಗುತ್ತೆ. ಆದರೆ ರೈತರಿಗೆ 6,000 ಸಹಾಯಧನ ಏನಿದೆ ಇದನ್ನು ಏರಿಕೆ ಮಾಡಬೇಕು ಅನ್ನುವಂಥ ಚರ್ಚೆಗಳಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಊಹಾಪೋಹಗಳು ಕೂಡ ಬರ್ತಾ ಇವೆ. ಅದೇನು ಅಂದರೆ 6,000 ರಿಂದ 9,000ಕ್ಕೆ ಹೆಚ್ಚಳ ಸಾಧ್ಯತೆಗಳು ಕೇಳ್ಬರ್ತಾ ಇದೆ. ಇಲ್ಲಿಯವರೆಗೂ ಕಂತುಗಳಲ್ಲಿ ಎಲ್ರಿಗೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಬಿಡುಗಡೆಗೊಳಿಸಿದಂತಹ ಈ ಹಣ ಏನಿದೆ ಇದು ಇನ್ನಷ್ಟು ಜಾಸ್ತಿ ಮಾಡಿದ್ರೆ ಒಂದಷ್ಟು ಬಡ ರೈತರೇನಿದ್ದಾರೆ ಅವರಿಗೆ ಅನುಕೂಲವಾಗುತ್ತೆ. ನೊಂದಿರ್ತಕ್ಕಂಥ ರೈತರಿಗೆ ಇದೆಲ್ಲ ಒಂದು ಕಡೆಯಲ್ಲಿ ಸಂಜೀವಿನಿ ಆಗುತ್ತೆ ಅನ್ನುವಂಥ ಅಭಿಪ್ರಾಯಗಳಿದೆ. ಆ ವದಂತಿಗಳೇನಿದ್ದಿದೆ ಆ ವದಂತಿಗಳು ನಿಜ ಆಗಲಿ ಅನ್ನೋದು ರೈತರ ಅಭಿಪ್ರಾಯ. ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಈಗ ಸದ್ಯ 6,000 ಸಹಾಯಧನ ಸಿಗ್ತಾ ಇದೆ. ಆ 6,000 ಸಹಾಯಧನದಿಂದ ಏರಿಕೆಗೊಳಿಸಿದರೆ ಸುಮಾರು 9,000ವರೆಗೂ ತರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳು, ಮಾತುಕತೆಗಳು ನಡೀತಾ ಇದೆ. ಸೊ ಅದರಂತೆ ಆದರೆ ನಿಜವಾಗ್ಲೂ ಮೋದಿಯವರ ಸೂಪರ್ ಗಿಫ್ಟ್ ಬಾಕ್ಸ್ ಎರಡರಲ್ಲಿ ರೈತರಿಗೆ ಸಹಾಯ ಆಗಬಹುದಾದಂತಹ ಸಾಧ್ಯತೆಗಳಿದೆ. ಅದು ಕಿಸಾನ್ ಸಮ್ಮಾನ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಸಹಾಯದ ಹಣ 6,000ರಿಂದ 9,000ಕ್ಕೆ ಹೆಚ್ಚಳ ಸಾಧ್ಯತೆಗಳು ನಿಜ ಆಗಲಿ ಅನ್ನುವಂಥ ಆ ಒಂದು ಅಭಿಪ್ರಾಯಗಳು ಕೇಳ್ಬರ್ತಾ ಇದೆ. ಇಲ್ಲಿವರೆಗೂ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 6,000 ಕೊಡ್ತಾ ಇದ್ದಾರೆ, ಈಗ ಅದು 9,000 ಆದರೆ ನಿಜವಾಗ್ಲೂ ರೈತರು ಖುಷಿಯಾಗಿ ನೆಮ್ಮದಿಯಿಂದ ಇರಬಹುದು. ಸೊ ಹಾಗಿದ್ರೆ ಮೋದಿಯವರ ಸೂಪರ್ ಗಿಫ್ಟ್ ಬಾಕ್ಸ್ 3 ಏನಿರುತ್ತೆ, ಹಾಗಿದ್ರೆ ಯಾರ ಪರವಾಗಿ ಕಣ್ತೆರಿತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು, ನಾಳಿನ ಬಜೆಟ್ನಲ್ಲಿ ನೋಡೋಣ. ಮಾಸಿಕ 3,000 ರೂಪಾಯಿ ಪಿಂಚಣಿಗೂ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ರೈತರಿಗೂ ಸಿಗುತ್ತಾ ಪಿಂಚಣಿ ಅನ್ನುವಂತಹ ಪ್ರಶ್ನೆಯನ್ನ ರೈತರು ಈ ಬಾರಿ ಹೆಚ್ಚಿನದಾಗಿ ನಿರೀಕ್ಷೆಯನ್ನ ಇಟ್ಕೊಂಡಿರುವಂತದ್ದೇ ರೈತ ವರ್ಗ ಮತ್ತು ನಿರುದ್ಯೋಗಿಗಳೇನಿದ್ದಾರೆ ಅವ್ರು ನಮ್ಗೊಂದಷ್ಟು ಕೆಲಸಗಳು ಸಿಗುತ್ತಾ ಅಂತ. ಬಟ್ ಈಗ ಸದ್ಯ ರೈತರಿಗೆ ಏನ್ ಸಿಗಬಹುದು ಅನ್ನೋದನ್ನ ನೋಡ್ತಾ ಇದ್ರೆ ಮಾಸಿಕ 3,000 ರೂಪಾಯಿ ಪಿಂಚಣಿಗೂ ಕೂಡ ಈಗ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳ್ಬರ್ತಾ ಇದೆ. ಅದು ಯಾವ ವಯಸ್ಸಿನವರಿಗೆ ಅಂತ ಕೂಡ ನೀವು ನೋಡಬಹುದು. 60 ವರ್ಷ ದಾಟಿದವರಿಗೆ ಪಿಂಚಣಿ ಸಿಗಬಹುದಾದಂತಹ ಸಾಧ್ಯತೆಗಳ ಮಾತುಗಳು ಕೇಳ್ಬರ್ತಾ ಇದೆ. ಅದು ರೈತ ವರ್ಗದಲ್ಲಿ ನೀವು ನೋಡ್ತಾ ಇರುವಂತಹ ವಿಚಾರ. 60 ವರ್ಷ ದಾಟಿದವರಿಗೆ 3,000 ರೂಪಾಯಿಯ ಪಿಂಚಣಿಯನ್ನ ನೀಡೋದು ಈಗ ಸದ್ಯ ಈಗ ಕೇಳ್ಬರ್ತಾ ಇರುವಂತಹ ಒಂದು ಪ್ರಶ್ನೆ. ಇದು ಮೋದಿ ಸೂಪರ್ ಗಿಫ್ಟ್ ಬಾಕ್ಸ್ ನಲ್ಲಿ ಇರಬಹುದು ಅಂತ. ಇನ್ನು ರೈತರಿಗೆ ಸಿಗುತ್ತಾ ಪಿಂಚಣಿ ಅಂತ ನೋಡಿದ್ರೆ ಸೂಪರ್ ಗಿಫ್ಟ್ ಬಾಕ್ಸ್ 4 ಏನಿರಬಹುದು ನೋಡೋಣ. ಬಿಪಿಎಲ್ ಕಾರ್ಡ್ದಾರರಿಗೆ ಗಿಫ್ಟ್ ಸಿಗಬಹುದಾದಂತಹ ಸಾಧ್ಯತೆ. ಮನೆ ಇಲ್ಲದ ಬಡವರಿಗೆಲ್ಲ ಮನೆ ಭಾಗ್ಯ. ಯಾಕಂದ್ರೆ ಇಲ್ಲಿಯವರೆಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ಕೊಂಡು ಬರ್ತಾ ಇದ್ದಿದ್ದು ಯಾರಿಗೆ ಸೂರಿಲ್ಲ ಅವರಿಗೆ ಸೂರನ್ನ ಕಲ್ಪಿಸಬೇಕು ಅನ್ನೋದೇ ನಮ್ಮ ದೊಡ್ಡ ಆಶಯ ಅಂತ. ಸೊ ಅದರಂತೆ ಈಗ ಯಾರಿಗೆಲ್ಲ ಮನೆ ಇಲ್ಲ ಅಂತ ಬಡವರನ್ನ ಗುರುತಿಸಿ ಅವರಿಗೆ ಮನೆ ಭಾಗ್ಯವನ್ನ ಕಲ್ಪಿಸಿ ಕೊಡ್ತಾರಾ, ಅದರಲ್ಲೂ ಕೂಡ ಬಿಪಿಎಲ್ ಕಾರ್ಡ್ದಾರರಿಗೆ ಸ್ಪೆಸಿಫಿಕ್ ಆಗಿ. ಸೊ ಅದರಲ್ಲೂ ಬಹಳಷ್ಟು ಲೋಪದೋಷಗಳು, ಬಿಪಿಎಲ್ ಕಾರ್ಡ್ಗಳನ್ನ ಚೆನ್ನಾಗಿ ಎಲ್ಲ ಶ್ರೀಮಂತರೇ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಇದೆ.
ಸೊ ಅದನ್ನೆಲ್ಲ ಮಾನಿಟರ್ ಮಾಡೋ ಮೂಲಕವಾಗಿ ನಿಜವಾದಂತಹ ಬಡವರ್ಗ ಏನಿದೆ ಅವರಿಗೆ ಈ ಮನೆ ಭಾಗ್ಯವನ್ನ ಕಾಣಿಸಬಹುದಾದಂತಹ ಸಾಧ್ಯತೆ ಸೂಪರ್ ಗಿಫ್ಟ್ ಬಾಕ್ಸ್ 4 ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಇದೆ. ಸೊ ಅದನ್ನ ನಿಜವಾಗ್ಲೂ ನಾಳಿನ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರೆ ಒಂದು ಬಂಪರ್ ಅಂತ ಹೇಳಬಹುದು. ಮನೆ ಇಲ್ಲದಂತಹ ಬಡವರಿಗೆಲ್ಲ ಮನೆ ಭಾಗ್ಯವನ್ನ ಕಲ್ಪಿಸೋದು ಬಿಪಿಎಲ್ ಕಾರ್ಡ್ ದಾರರಿಗೆ ಮಾತ್ರ, ಎಲ್ರಿಗೂ ಅಂತ ಅನ್ಕೊಳ್ಳೋದಲ್ಲ. ಬಿಪಿಎಲ್ ಕಾರ್ಡ್ ದಾರರಿಗೆ ಈ ಗಿಫ್ಟ್ ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಎಷ್ಟೋ ಜನ ಮನೆ ಇಲ್ಲದೆ ನಿರಾಶ್ರಿತರಾಗಿದ್ದಾರೆ. ಸೊ ಅವರಿಗೆ ಆಶ್ರಯವನ್ನ ಕಲ್ಪಿಸಬೇಕು ಅನ್ನುವಂತಹ ಮಹದಾಸಿಯನ್ನ ಹೊಂದಿರತಕ್ಕಂತಹ ನರೇಂದ್ರ ಮೋದಿಯವರು ಬಹಳಷ್ಟು ಯೋಜನೆಗಳನ್ನ ಈಗಾಗಲೇ ಜಾರಿಗೊಳಿಸಿದ್ದಾರೆ. ಅದರ ಅಡಿಯಲ್ಲಿ ಈಗ ಬಡವರಿಗೆ ಮನೆ ಇಲ್ಲದವರಿಗೆ ಮನೆಯನ್ನ ಕಲ್ಪಿಸಬಹುದು. ಇನ್ನು 2020 1.95 crore ಮನೆಗಳ ನಿರ್ಮಾಣ ಗುರಿಯನ್ನ ಹೊಂದಲಾಗಿದೆ 2020 ಈ ವರ್ಷದಲ್ಲಿ 1.95 crore ಮನೆಗಳ ನಿರ್ಮಾಣ ಆಗಬೇಕು ಅನ್ನುವಂತಹ ಒಂದು ಅಂದಾಜನ್ನ ಇಟ್ಕೊಂಡಿದ್ದಾರೆ. ಸೊ ಅದರಂತೆ ಈಗ ಘೋಷಣೆ ಆಗ್ಬಿಟ್ರೆ ಬಜೆಟ್ ನಲ್ಲಿ ಅದರ ಮುಂದುವರೆದಂತಹ ಫಾಲೋಅಪ್ಸ್ ಬಿಪಿಎಲ್ ಕಾರ್ಡ್ ದಾರರಿಗೆ ಇವರ ಮನೆಗಳ ಗುರಿಯನ್ನ ಏನು ಇಟ್ಕೊಂಡಿದ್ದಾರೆ, ಇಷ್ಟು ಮನೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಆ ಟಾರ್ಗೆಟ್ ಅನ್ನ ರೀಚ್ ಆಗಿ ಎಲ್ರಿಗೂ ಕೂಡ ಮನೆ ಭಾಗ್ಯವನ್ನ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇದು 2020 ಟಾರ್ಗೆಟ್ ಅಂತ ಹೇಳಬಹುದು. ಸೊ ಇದು ನಾಳಿನ ಬಜೆಟ್ನಲ್ಲಿ ಘೋಷಣೆ ಆದರೆ ಮನೆ ಇಲ್ಲದಂತಹ ನಿರಾಶ್ರಿತರೇನಿದ್ದಾರೆ, ಬಡವರ್ಗ ಏನಿದೆ, ಅವರಿಗೆ ಒಂದು ಬಂಪರ್ ಅಂತ ಹೇಳಬಹುದು.